ಐಸಿಸ್ ಉಗ್ರ ದಂಪತಿ ಬಿಡುಗಡೆ ಮಾಡಿರುವ ವಿಡಿಯೋವೊಂದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಐಸಿಸ್ ಅಂದ ಮೇಲೆ ಅಲ್ಲಿ ರಕ್ತಪಾತ ಇದ್ದೇ ಇರುತ್ತೆ. ಆದರೆ ಆ ರಕ್ತಪಾತಕ್ಕೆ ಧರ್ಮಯುದ್ಧದ ಹೆಸರಲ್ಲಿ ತಮ್ಮ ಕರುಳ ಕುಡಿಗಳನ್ನು ಅಣಿಗೊಳಿಸಿ ಬಲಿ ಕೊಟ್ಟ ಆ ಪಾಪಿ ದಂಪತಿಗಳ ಬಗ್ಗೆ ತೀವ್ರ ಆಕ್ರೋಶ ಈಗ ವ್ಯಕ್ತವಾಗಿದೆ. ಎಳೆ ಕಂದಮ್ಮಗಳನ್ನ ಮಾನವ ಬಾಂಬ್ಗಳನ್ನಾಗಿ ರೆಡಿ ಮಾಡಿ ತಾಯಿಯೇ ಅಪ್ಪಿ ಮುದ್ದಾಡಿ ಬೀಳ್ಕೊಡೋ ದೃಶ್ಯ ಇಡೀ ತಾಯಿಯ ಕುಲಕ್ಕೆ ದೊಡ್ಡ ಶಾಕ್ ನೀಡಿದೆ. ಹಾಗಾದ್ರೆ ಏನು ಈ ಕಥೆ ಅಂತೀರಾ? ಇದುವೇ ಇವತ್ತಿನ ಜನಶ್ರೀ ಫೋಕಸ್, ಕರುಳ ಕುಡಿಗಳಿಗೆ ಬಾಂಬ್. ನಾನು ಪ್ರಜ್ವಲ ಹೊರನಾಡ್. ಸಿರಿಯಾ ಈ ಹೆಸರು ಕೇಳ್ತಾ ಇದ್ರೇನೆ ಪ್ರಪಂಚಕ್ಕೆ ನೆನಪಾಗೋದು. ಬರೀ ಕೌರ್ಯ, ಸಾವು, ನೋವು, ಹಿಂಸೆ ಕಂಡ್ರಿ. ಯಾಕೆ ಈ ಮಾತನ್ನ ಹೇಳ್ತಿದ್ದೇವೆ ಅಂತ ನಿಮಗೆ ಗೊತ್ತು. ಪ್ರತಿದಿನ ಇಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ, ಹಾಗೆ ಪ್ರತಿ ಕ್ಷಣ ಒಬ್ಬೊಬ್ಬ ಉಗ್ರ ಈ ದೇಶದಲ್ಲಿ ಹುಟ್ಟುತ್ತಾನೆ. ಪ್ರತಿದಿನ ಉಗ್ರರು ಮನುಷ್ಯನ ರಕ್ತದ ಗೋಡೆಯನ್ನು ಹರಿಸ್ತಾರೆ ಕಣ್ರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಕ್ರೌರ್ಯ ಹಿಂಸೆ ಮನೆ ಮಾಡಿದೆ. ಸದ್ಯಕ್ಕೆ ಈ ದೇಶವನ್ನ ನಾವು ಭೂಮಿ ಮೇಲಿನ ನರಕ ಅಂದಬಹುದು. ಈ ಮಾತಿಗೆ ತಾಜಾ ಉದಾಹರಣೆ ಎಲ್ಲಿದೆ ನೋಡಿ. ಈ ಮುದ್ದಾದ ಮಕ್ಕಳನ್ನೊಮ್ಮೆ ನೋಡ್ರಿ, ಯಾರೇ ಇವರನ್ನ ನೋಡಿದ್ರು ಒಮ್ಮೆ ಎತ್ಕೊಂಡು ಮುದ್ದಾಡಬೇಕು ಅನಿಸುತ್ತೆ. ಹಾಗೇನಾದ್ರೂ ಅವರನ್ನ ಮುದ್ದು ಮಾಡೋಕೆ ಹೋದ್ರೆ ನಿಮ್ಮ ಕತೆ ಫನೇಶ್. ಯಾಕೆ ಹೀಗೆ ಹೇಳ್ತಿದ್ದೀವಿ ಗೊತ್ತಾ? ನಾವು ದಿನನಿತ್ಯ ಮಕ್ಕಳನ್ನ ರೆಡಿ ಮಾಡಿ ಶಾಲೆಗೆ ಕಳಿಸಿ ಅವರು ವಾಪಸ್ ಬರೋ ತನಕ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಿರ್ತೀವಿ. ಆದ್ರೆ ಸಿರಿಯಾ ದಂಪತಿಯನ್ನ ನೋಡಿ, ಮಕ್ಕಳನ್ನ ಶಾಲೆ ಕಳಿಸಿ ಒಳ್ಳೆ ವಿದ್ಯಾಭ್ಯಾಸ ಕಲಿಸೋ ಬದಲು ಧರ್ಮ ಯುದ್ಧಕ್ಕೆ ಅಣಿಗೊಳಿಸುತ್ತಿದ್ದಾರೆ. ಹೌದು, ಈ ವಿಡಿಯೋ ಈಗ ಪ್ರಪಂಚದಲ್ಲಿ ದೊಡ್ಡ ಸುದ್ದಿಯನ್ನ ಮಾಡಿದೆ. ಈ ಮಹಾತಾಯಿ ತನ್ನ ಮಕ್ಕಳನ್ನ ಧರ್ಮ ಯುದ್ಧಕ್ಕಾಗಿ ಕಳಿಸ್ತಿದ್ದೀನಿ ಅಂತ ಅಪ್ಪಿ ಮುದ್ದಾಡಿ ಬೀಳ್ಕೊಡ್ತಿದ್ದಾಳೆ. ಪಾಠ ಪಾಠ ಅಂತ ಸುಂದರವಾದ ಬದುಕು ಕಟ್ಕೊಳ್ಬೇಕಾದ ಈ ಮಕ್ಕಳು ಜಿಹಾದ್ ಹೆಸರಲ್ಲಿ ಪ್ರಾಣ ಕೊಡೋಕೆ ರೆಡಿಯಾಗಿದ್ದಾರೆ ಅಂದ್ರೆ ಇವರು ಆ ಮಕ್ಕಳ ಬ್ರೈನ್ ಅನ್ನ ಹೇಗೆ ವಾಶ್ ಮಾಡಿದ್ದಾರೆ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡ್ರಿ. ವಿಶ್ವದಾದ್ಯಂತ ದೊಡ್ಡ ಶಾಕಿಂಗ್ ಸುದ್ದಿ ಮಾಡಿರುವ ಈ ವಿಡಿಯೋದಲ್ಲಿ ಏನಿದೆ, ಅದರಲ್ಲಿರೋ ಸಂಭಾಷಣೆ ಏನು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ ಕೇಳಿ. ಈ ತಾಯಿ ತನ್ನ ಮಕ್ಕಳನ್ನ ಸೂಸೈಡ್ ಬಾಂಬರ್ ಆಗಿ ಕಳಿಸಿಕೊಡೋ ಮುನ್ನ ಅವರನ್ನ ಅಪ್ಪಿಕೊಳ್ತಾಳೆ. ಅದಾದ ಮೇಲೆ ಮಾತುಕತೆ ಶುರುವಾಗುತ್ತೆ. ಅಲ್ಲಿ ಐಸಿಸ್ ಉಗ್ರ ತಂದೆ ಮಕ್ಕಳನ್ನ ಕೇಳ್ತಾನೆ, ನೀವಿವತ್ತು ಏನು ಮಾಡೋಕ್ ಹೊರಟಿದ್ದೀರಿ ಅಂತ ಕೇಳ್ತಾನೆ.
ಆಗ ಆ ಮಕ್ಕಳು ನಾವಿಂದು ಆತ್ಮಾಹುತಿ ದಾಳಿ ಮಾಡಲು ಹೋಗ್ತಿದ್ದೇವೆ ಅಂತ ಹೇಳಿಕೊಳ್ಳುತ್ತಾರೆ ಅದಾದ ಮೇಲೆ ಆ ಉಗ್ರ ತನ್ನ ಹೆಂಡತಿಯನ್ನ ಯಾಕೆ ನಿನ್ನ ಮಕ್ಕಳನ್ನ ಕಳಿಸ್ತಿದ್ದೀಯಾ ಅಂತ ಕೇಳ್ತಾನೆ ಆಗ ಆ ಬುರುಕದ ಹಿಂದೆ ಇರುವ ಆ ಹೆಂಗಸು ಹೇಳೋ ಮಾತನ್ನ ಕೇಳಿದ್ರೆ ಎಂತವರು ಒಂದು ಕ್ಷಣ ದಂಗಾಗ್ತೀರಿ ಕೇಳಿದ್ರು ما في حدا صغير لانه هلا الجهات فرض على كل مثله كبير وصغير نساء رجال ಈ ವಿಡಿಯೋದಲ್ಲಿರೋ ಎರಡು ಹೆಣ್ಣು ಮಕ್ಕಳಲ್ಲಿ ಒಂದು ಮಗುವಿಗೆ 7 ವರ್ಷ ಆದ್ರೆ ಮತ್ತೊಂದು ಮಗುವಿಗೆ 9 ವರ್ಷ ಈ ಮಕ್ಕಳು ಧರ್ಮ ಯುದ್ಧಕ್ಕೆ ಹೋಗ್ತಿದ್ದಾರಂತೆ ಹಾಗೆ ಅಂತ ಧರ್ಮ ಯುದ್ಧದಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇರೋದಿಲ್ಲ ಅಂತಾಳೆ ಈ ಮಹಾತಾಯಿ ಇಂತ ಧರ್ಮ ಯುದ್ಧಕ್ಕಾಗಿ ಪ್ರತಿ ಮುಸ್ಲಿಮರು ಅಣಿಯಾಗಬೇಕು ಅಂತಾಳೆ ಅದಾದ ಮೇಲೆ ಆ ಉಗ್ರ ತನ್ನ ಮಕ್ಕಳನ್ನ ಎಲ್ಲಿ ಇಂದು ಆತ್ಮಾಹುತಿ ದಾಳಿ ನಡೆಸುತ್ತೀರಿ ಅಂತ ಕೇಳಿದ್ರೆ ಆ ಮಗು ಡಮಸ್ಕಸ್ ಅನ್ನೋ ಪ್ರದೇಶದ ಉತ್ತರ ಕೊಡ್ತಾಳೆ ನಂತರ ಆ ಉಗ್ರ ತನ್ನ ಮಕ್ಕಳಿಗೆ ನೀವು ಹೆದರಬೇಡಿ ಯಾಕಂದ್ರೆ ನೀವು ದೇವರ ಬಳಿ ಹೋಗ್ತಿದ್ದೀರಿ ಅಂತ ಹೇಳ್ತಾ ಮಕ್ಕಳಿಗೆ ಕೊನೆ ಬಾರಿ ಅಲ್ಲಾಹು ಅಕ್ಬರ್ ಅಂತ ಕೂಗಲು ಹೇಳಿ ಮನೆಯಿಂದ ಸೂಸೈಡ್ ಬಾಂಬರ್ ಗಳನ್ನು ಕಳಿಸಿ ಕೊಡ್ತಾನೆ ಅದಾದ ಬಳಿಕವೇ ನಡೆಯುವುದು ದುರಂತ ಹಾಗೆ ಸೂಸೈಡ್ ಬಾಂಬರ್ ಗಳಾಗಿ ಹೊರಟ ಮಕ್ಕಳು ಮೊದಲೇ ನಿರ್ಧರಿಸಿದಂತೆ ಡಮಸ್ಕಸ್ ನ ಪೊಲೀಸ್ ಠಾಣೆಯ ಒಳಗೆ ಹೋಗಿ ತಮ್ಮನ್ನ ತಾವು ಸ್ಫೋಟಿಸಿಕೊಳ್ತಾವೆ ಅದರಲ್ಲಿ ಆ ಮಕ್ಕಳ ದುರಾದೃಷ್ಟವೋ ಅಥವಾ ಪೊಲೀಸರ ಅದೃಷ್ಟವೋ ಗೊತ್ತಿಲ್ಲ ಆ ಸ್ಟೇಷನ್ ನ ಒಳಗಡೆ ಅವತ್ತು ಯಾರು ಇರೋದಿಲ್ಲ ಆ ಬಾಂಬ್ ದಾಳಿಗೆ ಆ ಬಿಲ್ಡಿಂಗ್ ಮಾತ್ರ ನುಚ್ಚು ನೂರಾಗಿತ್ತು ನೋಡಿ ಹೇಗೆ ಪ್ರಪಂಚವನ್ನೇ ನೋಡುವ ಮೊದಲೇ ಮಕ್ಕಳು ಪ್ರಪಂಚವನ್ನ ತೊರೆದು ಹೋದವು ಅಂತ ಇದಕ್ಕೆ ಏನು ಹೇಳಬೇಕು ಹೇಳ್ರಿ ಯಾವ ಧರ್ಮ ತಾನೆ ಇನ್ನೊಬ್ಬರನ್ನ ಕೊಂದು ತನ್ನ ಧರ್ಮವನ್ನ ಉಳಿಸುವಂತ ಹೇಳುತ್ತೋ ಗೊತ್ತಿಲ್ಲ ಆದ್ರೆ ಮೂರ್ಖರು ಮಾತ್ರ ಧರ್ಮದ ಹೆಸರಲ್ಲಿ ಅಮಾಯಕರ ಜೀವದ ಜೊತೆಗೆ ಮಕ್ಕಳ ಜೀವವನ್ನು ತೆಗೆದಿದ್ದಾರೆ ಇಲ್ಲಿ ಧರ್ಮದ ಹೆಸರಲ್ಲಿ ಕೇವಲ ಎರಡು ಮಕ್ಕಳಷ್ಟೇ ಸತ್ತಿಲ್ಲ ಅದೆಷ್ಟೋ ಮಕ್ಕಳು ಸಾಯೋಕೆ ಸಾಯಿಸೋಕೆ ರೆಡಿಯಾಗಿ ನಿಂತಿದ್ದಾರೆ ಅವರ ಆ ಅಸಲಿ ಕಥೆಯನ್ನ ಈಗ ಹೇಳ್ತೀವಿ ಕೇಳಿ ಐಸಿಸ್ ಉಗ್ರ ಸಂಘಟನೆ ಇಂದು ಪ್ರಪಂಚಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವ ಸಂಘಟನೆ ಧರ್ಮದ ಹೆಸರಲ್ಲಿ ಇವರಿಂದ ಅದೆಷ್ಟು ಜೀವಗಳು ಹೋಗಬೇಕು ಆ ಅಲ್ಲಾಹುಗೂ ಗೊತ್ತಿಲ್ಲ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ಈ ಉಗ್ರರು ಇಂದು ಕೇವಲ ದೊಡ್ಡವರನ್ನ ಮತಾಂಧರನ್ನ ಮಾತ್ರ ಬಳಸಿಕೊಂಡು ದಾಳಿ ನಡೆಸಿಲ್ಲ ಬದಲಿಗೆ ಈ ಸಂಘಟನೆ ಕೈ ಹಾಕಿರೋದು ಮುಕ್ತ ಮಕ್ಕಳಿಗೆ ಹೌದು ಇದನ್ನ ನೀವು ನಂಬಲೇಬೇಕು ಕಂಡ್ರಿ ಇದೀಗ ಐಸಿಸ್ ಸಂಘಟನೆಯಲ್ಲಿ ಚಿಕ್ಕ ಜಿಹಾದಿಗಳು ಕೂಡ ಹುಟ್ಟಿಕೊಂಡಿದ್ದಾರೆ ಮೊದಲೆಲ್ಲ ಮತಾಂತರನ್ನ ಟಾರ್ಗೆಟ್ ಮಾಡಿ ತನ್ನ ಪಾಪ ಕೃತ್ಯವನ್ನ ಮಾಡುತ್ತಿದ್ದ ಈ ಸಂಘಟನೆ ಇದೀಗ ಎಳೆ ಮಕ್ಕಳನ್ನ ತನ್ನ ಹೇಯ ಕೃತ್ಯಕ್ಕೆ ಬಳಸಿಕೊಳ್ಳಲು ಶುರು ಮಾಡಿದೆ
ನೀವು ಈ ವಿಡಿಯೋವನ್ನ ಒಮ್ಮೆ ಸರಿಯಾಗಿ ನೋಡಿದ್ರೆ ನಿಮಗೆ ಭವಿಷ್ಯದ ಟೆರರಿಸ್ಟ್ಗಳು ಕಾಣಸಿಗುತ್ತಾರೆ. ಪೆನ್ ಹಿಡಿಯೋ ಕೈಯಲ್ಲಿ ಗನ್ ಹಿಡಿದು ಹೇಗೆ ಮಕ್ಕಳು ರೆಡಿ ಆಗ್ತಿದ್ದಾರೆ ಅಂತ ಒಮ್ಮೆ ನೀವೇ ನೋಡಿ. ಬಾಗ್ದಾದಿಯನ್ನು ಉಗ್ರ ನಾಯಕ ಮಕ್ಕಳನ್ನ ಮೊದಲ ಬಾರಿಗೆ ತನ್ನ ಹೇಯ ಕೃತ್ಯಕ್ಕೆ ಬಳಸಿಕೊಳ್ಳುವ ಮೂಲಕ ಟರ್ಕಿ ಮತ್ತು ಇರಾಕ್ನಲ್ಲಿ ಬಾಂಬ್ ದಾಳಿ ಸಂಘಟಿಸಿದ್ದ. ಈ ದಾಳಿಯ ಬಳಿಕ ಹೇಗೆ ಈ ಕೃತ್ಯ ಮಾಡಲಾಯಿತು ಅಂತ ಹುಡುಕ್ತಾ ಹೋದಾಗ ಒಂದು ಮಗು ಬಾಂಬ್ ಸಮೇತ ಸೈನಿಕರ ಕೈಗೆ ಸಿಕ್ಕಿಕೊಂಡಾಗಲೇ ಆ ವಿಷಯ ಬೆಳಕಿಗೆ ಬಂದಿತ್ತು. ಸಿರಿಯಾದ ಯಾವುದೇ ಮಕ್ಕಳನ್ನ ಮಾತನಾಡಿಸಿದ್ರು ಅವರ ಬಾಯಲ್ಲಿ ಬರೋದು ಕೇವಲ ಜಿಹಾದ್ ಮಾತೇ ಕಣ್ರಿ. ಅವರ ಕೈಯಲ್ಲಿ ಕಾಣಸಿಗೋದು ಫುಲ್ಲಿ ಲೋಡೆಡ್ AK-47 ಗನ್ಗಳೇ. ಇದು ಸಿರಿಯಾ ಮಕ್ಕಳ ಸದ್ಯದ ಪರಿಸ್ಥಿತಿ. ಆ ಮಾತು ಒಂದು ಕಡೆಯಾದ್ರೆ ಇಲ್ಲಿ ನೋಡಿ ಈ ಉಗ್ರರು ಹೇಗೆ ಮಕ್ಕಳ ಕೈಯಲ್ಲಿ ಆಯುಧವನ್ನ ಕೊಟ್ಟು ಕೊಲ್ಲುವ ವಿದ್ಯೆಯನ್ನ ಹೇಳ್ಕೊಡ್ತಿದ್ದಾರೆ ಅಂತ. ಎಳೆಯ ವಯಸ್ಸಿನ ಮಕ್ಕಳನ್ನ ಕರೆತಂದು ಅವರಿಗೆ ಜಿಹಾದಿಯ ಪಾಠವನ್ನ ಮಾಡಿ ನಂತರ ಅವರನ್ನ ಸೂಸೈಡ್ ಬಾಂಬರ್ಗಳನ್ನಾಗಿ ಮಾಡುತ್ತಿರುವ ಈ ಸಂಘಟನೆ ಆ ಮಕ್ಕಳ ಮೂಲಕ ತನ್ನ ಬೇಳೆಯನ್ನ ಬೇಯಿಸಿಕೊಳ್ತಿದೆ. ಈ ವಿಡಿಯೋ ನೋಡಿ ಹೇಗೆ ಮಕ್ಕಳನ್ನ ಟ್ರೈನ್ ಅಪ್ ಮಾಡ್ತಿದ್ದಾರೆ ಅಂತ. ಹೀಗೆ ಟ್ರೈನ್ ಅಪ್ ಆದ ಆ ಮಕ್ಕಳೇ ಭವಿಷ್ಯದ ಉಗ್ರರಾಗಿ ಪ್ರಪಂಚದ ನೆಮ್ಮದಿಯನ್ನ ಧರ್ಮದ ಹೆಸರಲ್ಲಿ ಹಾಳು ಮಾಡೋದು. ವಿಶ್ವಕ್ಕೆ ಕಂಟಕರಾಗಿರೋ ಐಸಿಸ್ ಉಗ್ರರ ದಮನಕ್ಕೆ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಆದ್ರೆ ಅದರ ನಡುವಲ್ಲೇ ಉಗ್ರರ ತಯಾರಿಯ ಕಾರ್ಯ ಅಷ್ಟೇ ವೇಗವಾಗಿ ನಡೀತಾ ಇದೆ. ಅದರಲ್ಲೂ ಆಡೋ ಮಕ್ಕಳ ಕೈಗೆ ಗನ್ ಕೊಟ್ಟು ಅವರ ಮೈಗೆ ಬಾಂಬ್ ಕಟ್ಟಿ ರಣರಂಗಕ್ಕೆ ಇಳಿಸುತ್ತಿರುವ ಬೆಳವಣಿಗೆ ಐಸಿಸ್ ಉಗ್ರರ ಕ್ರೌರ್ಯವನ್ನ ಎತ್ತಿ ಹಿಡಿದಿದೆ. ಈ ಬಗ್ಗೆ ಮತ್ತಷ್ಟು ಸಂಗತಿಗಳನ್ನ ಹೇಳ್ತೀವಿ ಸಣ್ಣ ಬ್ರೇಕ್ನ ಬಳಿಕ.